ಇವತ್ತಿಂದು ಮೈಸೂರು ಚಾಮರಾಜನಗರ ಜಿಲ್ಲೆಯ ವಿಧಾನಸಭೆ ಮತ್ತು ಲೋಕಸಭೆಗೆ ಸ್ಪರ್ಧಿಸಿ ಸೋತು ಗೆದ್ದಂತ ಪ್ರಮುಖರ ಆಯ್ದರನ್ನು ಚರ್ಚೆ ಮಾಡಿ ರಾಜಕೀಯ ಬೆಳವಣಿಗೆಗಳು ಮತ್ತು ಸರ್ಕಾರದ ನಡೆ ಜನ ವಿರೋಧಿ ಆದಂತ ಆಡಳಿತ ಜನ ರೈತ ವಿರೋಧಿ ಅಂತ ಕಾಯ್ದೆಗಳು ಇದನ್ನೆಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ನಮ್ಮ ಸರ್ಕಾರ 5 ವರ್ಷದಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿಗಳನ್ನು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಭಾಗಗಳಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲೆ ಈ ಭಾಗಗಳಲ್ಲಿ ವಿಷಯ ಆಧಾರಿತ ಹೋರಾಟಗಳ ಮುಖಾಂತರ ಪಕ್ಷವನ್ನು ಪುನಶ್ಚೇತನಗೊಳಿಸಬೇಕು ಜನವಿರೋಧಿ ಆಡಳಿತವನ್ನು ನಾವು ವಿರೋಧ ಮಾಡಬೇಕು ಜನವಿರೋಧಿ ಭೂಶಾಸನ ಕಾಯ್ದೆ ಇರಬಹುದು ಎಪಿಎಂಸಿ ಕಾಯ್ದೆ ಇರಬಹುದು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಇರಬಹುದು ಗೋತಿನ ಈ ತರ ಜನವಿರೋಧಿಯಾದಂಥ ಕಾಯ್ದೆಗಳನ್ನು ವಿರೋಧ ಮಾಡಿ ಜನರಿಗೆ ಅವರ ಪರವಾಗಿ ನಿಲ್ಲಬೇಕು ಅವರ ನೋವಿಗೆ ಸ್ಪಂದಿಸಬೇಕು ಆ ರೀತಿಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಕವಾಗಿ ಚರ್ಚೆ ಆಯಿತು ಎರಡು ಎಲೆಕ್ಷನ್ನು ಎರಡು ವರ್ಷ ಇದೆ ಈಗ ಆಲ್ರೆಡಿ ಅವರು ಬಾದಾಮಿ ಎಮ್ ಎಲ್ ಎ ಇದ್ದಾರೆ ಚುನಾವಣೆ ಹತ್ರ ಬಂದಾಗ ಅವರು ಒಬ್ಬ ನುರಿತ ರಾಜಕಾರಣಿ ಎಲ್ಲಿ ನಿಂತ್ಕೋಬೇಕು ಏನು ಮಾಡಬೇಕು ಅಂತ ಅವತ್ತು ಡಿಸೈಡ್ ಮಾಡಿ ಚೆನ್ನಾಗಿರೋರು ಮಧ್ಯೆ ಉಳಿಯಂಡವ್ರು ಬೇಕಾದಷ್ಟು ಜನ ಇರ್ತಾರಲ್ಲ ಮಧ್ಯ ಮಾಧ್ಯಮದಲ್ಲೂ ಕೆಲವರು ಇರ್ತಾರೆ ಅದು ಇರ್ಬೋದು ಇಲ್ಲ ಕಾರ್ಯಕರ್ತರು ನಾನು ಸೋಲೋಕ್ಕೂ ಕಾರಣ ಇದರಲ್ಲ ಆ ಥರದ ಪಕ್ಷದಲ್ಲಿ ಪಕ್ಷದವರು ಕಾಲಿಡಿಯವರು ಬಹಳ ಜನ ಇರ್ತಾರೆ ಆ ನೋವಲ್ಲ ಎಷ್ಟು ಕೆಲಸ ಮಾಡಿದ್ರು ನೋಡಿ ಸ್ವತಂತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿದಂಥ ಒಬ್ಬ ಮಿನಿಸ್ಟ್ರಿ ಐ ಆಮ್ ದಿ ಫಸ್ಟ್ ಮ್ಯಾನ್ ರಾಜ್ಯದ ಉದ್ದಗಲಕ್ಕೂ ನೀವು ಓಡಾಡ್ತಿರಲ್ಲ ಕಾಣಲ್ವಾ ಮೈಸೂರು ಬೆಂಗಳೂರು ಹತ್ತಪದ ನಡೀತಿದ್ರೆ ನೋಡಲ್ವಾ ದೊಡ್ಡ ಕೆರೆ ಏರಿ ನೋಡಲಿಲ್ವ ನೀವು ಮೈಸೂರು ಬೆಂಗಳೂರಿಂದ ಮೈಸೂರು ಬರೋಕ್ಕೆ ಎಷ್ಟು ವೈಡನ್ ಮಾಡಿದ್ದೀನಿ ಇವೆಲ್ಲ ಕಾಣಲ್ವ ನಿಮಗೆ ಆ ಥರ ಸಿದ್ದರಾಮಯ್ಯನವ್ರನ್ನ ಒಂದು ಇಲಾಖೆ ಮಾಡಿ ಇಡೀ ರಾಜ್ಯ ಮಾಡಿದಾಗ ಆ ಥರ ಮಾಡಿರೋನ ಸ್ವಪಕ್ಷದವರು ಮತ್ತು ಎಲ್ಲ ಸೇರಿ ಸೋತಾಗ ಫೀಲಿಂಗ್ಸ್ ಬಂದೇ ಬರ್ತಾರೆ ಅದೆಲ್ಲ ಗೊತ್ತಾಗಿದೆ ಹೇಳೋಕ್ಕಾಗಲ್ಲ ಬಹಿರಂಗವಾಗಿ ಆ ಫೀಲಿಂಗ್ಸ್ ಇದೆಯಲ್ಲ ಸಿ ರಾಜಕೀಯ ಅಧಿಕಾರ ನಮ್ಮ ಪಿತೃಾರ್ಜಿತ ಆಸ್ತಿ ಅಲ್ಲ ಅವಕಾಶಗಳು ಸಿಕ್ಕಿದಾಗ ಜನರ ಪರವಾಗಿ ಕೆಲಸ ಮಾಡಬೇಕು ಕೇಳಿ ಅದನ್ನು ಮಾಡಬೇಕು ಕೆಲಸ ಮಾಡಬೇಕು ಅದು ನಮ್ಮ ಕರ್ತವ್ಯ ಮಾಡಿದ್ದೀವಿ ಅದು ಮಾಡುವಾಗ ಜನರು ಮಾನ್ಯತೆ ಕೊಡೋದು ಬಿಡೋದು ಅವರು ಬಿಟ್ಟಿದ್ದು ಬಟ್ ಪಕ್ಷದಲ್ಲಿ ಇದ್ದುಕೊಂಡು ಅಥವಾ ಬೇರೆಯವರೆಲ್ಲ ಸೋಲಿಸಲೇಬೇಕು ಅಂತ ಪಿತೂರಿ ಮಾಡಿದ್ರಲ್ಲ ನಾನು ಆವತ್ತು ಸೋತಾಗ ಹೇಳಿದೆ ನಾನು ಪೋಲರೈಸೇಷನ್ ಬಟ್ ಅನ್ಓಲಿ ಅಲೈಯನ್ಸ್ ಬಿಟ್ವೀನ್ JDS ಆ್ಯಂಡ್ BJP ಟು ಡಿಫೀಟ್ ಕಾಂಗ್ರೆಸ್ 2018 ಎಲೆಕ್ಷನ್ ನಾನು ಸೋತ ಮೇಲೆ ಹೇಳಿದ್ದೆ ಅದನ್ನು ರಿಯೇಟರೇಟ್ ಮಾಡಿದ್ದಾರೆ ಅವರು ಅಲ್ಲಿ ಮಾಡುವಾಗ ಪಕ್ಷದಲ್ಲಿ ಅಸಮಾಧಾನ ಅತೃಪ್ತಿ ವಿಪರೀತ ದುರಾಸೆಗಳು ಇಟ್ಕೊಂಡ ಅಥವಾ ನಾನು ಏನಾದ್ರು ಆಗಬೇಕು ಇವ್ರು ಸೋಲಿಸ್ಬಿಟ್ಟು ಅನ್ನೋರು ಕೂಡ ಅದಕ್ಕೆಲ್ಲ ಕೆಲವರು ಕೈ ಜೋಡಿಸಿದ್ದಾರೆ ನನಗೆ ನಂಜನಗೂಡು ಬೈ ಎಲೆಕ್ಷನ್ ಅಲ್ಲಿ ನನ್ನ ಇಂಟೆಂಟ್ ಇದೆಯಲ್ಲ ಅದೇ ಹೋಗ್ಬಿಟ್ಟು ಸೈನೋವೆಲ್ ಫ್ಲೂಯಿಡ್ ಸೇರ್ಕೊಂಡು ಸೈನೋವೆಡಿಸ್ ಆಗಿ ಅಲ್ಲಿ ಕ್ಯೂ ಸೇರ್ಕೊಂಡು ಕಾಲೇ ತೆಗಿಬೇಕು ಆ ಥರ ಬಂದ್ಬಿಟ್ಟು ಹಾಸ್ಪಿಟಲ್ ಬಿದ್ದು ರೆಸ್ಟ್ ತಗತ್ತಾ ಇದ್ರೆ ಮೂವ್ಮೆಂಟ್ ಆಗದೇನೆ ನನಗೆ ಸಿದ್ದರಾಮಯ್ಯ ಫೋನ್ ಮಾಡಿದಾಗ 5 ನಿಮಿಷ ಬಂದ್ರೆ ಆಗೋದೇ ಇಲ್ಲಪ್ಪ ಬರೋಕ್ಕೆ ಅಂತೇಳಿ ಅಲ್ಲಿ ಜಾಸ್ತಿ ಜನ ಇದ್ರಂತೆ ಮತ್ತು ಕಣ್ಣು ಕ್ಯಾಟ್ರಾಕ್ಟ್ ಆಗಿ ಮಾಡಿದ್ಮೇಲೆ ಇನ್ಫೆಕ್ಷನ್ ಆಗುತ್ತಲ್ಲ ಈಗ 5-6 ದಿನ ಆಯಿತು ಹೆಚ್ಚಿಗೆ ಜನ ಇದ್ದಾಗ ಹೋಗ್ಬೇಡಿ ಸರ್ ಅಂತ ಅಡ್ವೈಸ್ ಮಾಡಿದ್ರು ಈಗ 10 ಜನ ಇತ್ತು ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ಮೇಲೆ ಹೋಗಿ ಒಂದು 1/2 ಗಂಟೆ 1 ಗಂಟೆ ಇದ್ದು ಬಂದ್ಬಿಡಿ ಅಂತ ಹೇಳಿ ದಟ್ ಈಸ್ ದ ರೀಸನ್ ಚಾಮುಂಡೇಶ್ವರಿ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ವ ಸರ್ ಪಕ್ಷದವರೇ ನಮಗೆ ಒಳಗೆ ಇಟ್ಕೊಳ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನೀವು ಉಸ್ತುವಾರಿ ಭಾಳಷ್ಟು ಜನರು ಒಳಗಡೆನೆ ಪ್ರತಿಕ್ರಿಯೆ ಮಾಡಿದ್ರು ಅನ್ನೋಲಿ ಅಲಾನ್ಸ್ ಅಂತ ಹೇಳಿ ಅಲ್ಲಿ BJP 35-40 ಸಾವಿರ ಓಟ್ ಇದ್ದಾವೆ ಅವೆಲ್ಲ JDS ಟ್ರಾನ್ಸ್ಫರ್ ಆದರೆ 30-40 ಸಾವಿರ ಓಟು ಇನ್ನೊಂದು ಪಾರ್ಟಿಗೆ ಸೇರಿದ್ರೆ 1 ಪಾರ್ಟಿ ಅವು ಗೆಲ್ಲದ ಹಿಂಗೆ ಅದ್ರ ಜೊತೆಗೆ ಇವರು ಅತೃಪ್ತರೆಲ್ಲ ಸೇರ್ಕೊಂಡಿದ್ದಾರೆ ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ ಏನು ಯಾವ್ದಾವ್ದೋ ಆಸೆ ಆಕಾಂಕ್ಷೆಗಳು ಬಯಕೆಗಳು ಅವೆಲ್ಲ ಈಡೇರಿಸೋಕ್ಕಾಗಲಿಲ್ಲ ಮಾಡಿರ್ತಾರೆ ಸೊ ಅದ್ರ ಹೇಳಿದ್ರಲ್ಲಿ ಅದೇನು ಎಕ್ಸಾಗ್ರೇಷನ್ ಇಲ್ಲ ವಾಟ್ ಎವರ್ ದಿ ಫ್ಯಾಕ್ಟ್ ಇಸ್ ದೇರ್ ಎಸ್ ಪ್ಲೇಸ್ ಐ ಆಮ್ ಆಲ್ಸೋ ಪ್ಲೇಸಿಂಗ್ ದಿ ಸೇಮ್ ಫ್ಯಾಕ್ಟ್ ನಾವು ಸೊಲೋಕಾಬೇಕು ಇದೇ ಥರದ ವ್ಯಕ್ತಿನೇ ಕಾರಣ ದಟ್ ಈಸ್ ನಥಿಂಗ್ ನ್ಯೂ ಇನ್ ಇಟ್ ರೈಟ್ ಸರ್